ಒಂದು 18ನೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ಇವತ್ತಿನ ಈ ಕಾರ್ಯಕ್ರಮ ನಡೀತಿರುವಂಥದ್ದು 101 ಕಾರಣ ನಾನು ಯಾಕೆ ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕ್ಬೇಕು ಅನ್ನುವಂಥದ್ದನ್ನ ವಿಚಾರ ಆಧಾರಿತವಾಗಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಗಣ್ಯಮಾನ್ಯರು ಇಲ್ಲೆಲ್ಲ ನೀವು ಓಟ್ ಹಾಕ್ಸಕ್ ಬಂದಿರೋರು ಓಟ್ ಹಾಕಿ ಯಾತಕ್ಕಾಗಿ ಮೋದಿಗೆ ಹಾಕ್ಬೇಕು ಅಂತ ಕೇಳಿ ಬಂದಿರೋರಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿಯವರು ಓಟ್ ಹಾಕ್ಸಕ್ ಬಂದಿದ್ದೀರ. ಎಲ್ಲ ಸಮಯದಲ್ಲಿ ನರೇಂದ್ರ ಮೋದಿಯವರ ಒಂದು ರಾಯಭಾರಿಗಳಾಗಿ ತಾವೆಲ್ಲ ಕೆಲಸ ಮಾಡುವಂಥವ್ರು. ಆತ್ಮೀಯರೇ, ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನವರು, ಸತ್ಯವನ್ನು ಸತ್ಯವಾಗಿ ಹೇಳುವಂಥವ್ರು, ನಿಷ್ಠೂರವಾದಿಗಳು, ಬೆಂಗಳೂರು ಅನ್ನೋದನ್ನ ಬಹಳ ಅಭಿಮಾನದಲ್ಲಿ ಕಾಣುವಂಥವ್ರು, ಆವಿಷ್ಕಾರ ತಂತ್ರಜ್ಞಾನ ಯುವಕರ ಕಣ್ಮಣಿ, ನಮ್ಮ ಬೆಂಗಳೂರಿನ ರಾಯಭಾರಿ ಅಂತ ಅಫಿಷಿಯಲ್ ಆಗಿ ನಾವು ಕರಿಬಹುದು ಅಂತಂದ್ರೆ ಡಾಕ್ಟರ್ ಮೋಹನ್ ದಾಸ್ ಅವರು, ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವ್ರು ಇರ್ಬೇಕಾದ್ರೆ ರ್ಯಾಪಿಡ್ ಆಕ್ಷನ್ ಫೈರ್, ನಾವೇನು ಮಾತಾಡಂಗಿಲ್ಲ, ಏನು ನೋಡೋಂಗಿಲ್ಲ, ಹಾಗೆ ಬಿಯಾಂಡ್ ಆಗಿ ಹೋಗುತ್ತೆ. ಅವ್ರು ಬಂದಿರೋದು ನಿಜಕ್ಕೂ ನಮ್ಗೆಲ್ಲರ ಹೆಮ್ಮೆ. ಹಾಗೆ ಶಾಂತನು ಅವ್ರು ಬಂದಿದ್ದಾರೆ ಗ್ರಾಫಿಕ್ ನಾವೆಲ್, ಇವತ್ತೇನು 101 ರೀಸನ್ಸ್ ವೈ ಐ ಶುಡ್ ವೋಟ್ ಫಾರ್ ಮೋದಿಜಿ ಅಂತ. ಅವ್ರು ಯಾವಾಗಲೂ ಒಳ್ಳೊಳ್ಳೆ ಗ್ರಾಫಿಕ್ ನಾವೆಲನ್ನು ಪುಸ್ತಕಗಳನ್ನು ಯಾವಾಗಲೂ ಬರೀತಾ ಬಂದಿರೋರು. ಈಗಾಗಲೇ ಶಾಂತನವರು ಬೆಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡಿದರು, ಯೋಗಿಜಿಯವರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿದರು, ಇದೇ ಸೇಮ್ ಕಾಮಿಕ್ ಬುಕ್ ಮಾಡಿದರು, ಇದು ಗ್ರಾಫಿಕ್ ನಾವೆಲಲ್ಲಿದೆ. ಅವರು ಬೆಂಗಳೂರಿನಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ರು ನಮ್ಮ ಅನಿಲ್ ಶೆಟ್ಟರು, ನನ್ನನ್ನು ಅನಿಲ್ ಶೆಟ್ಟರು ಎಲ್ಲಿರ್ತಾರೋ ಅಲ್ಲಿ ಅಶ್ವಥ್ ನಾರಾಯಣನ ಜೊತೆಗೆ ಸೇರ್ಕೊಂಡಿರ್ತೀವಿ. ಸೊ ಹಾಗಾಗಿ ಶಾಂತನವರು ಈ ಒಂದು ಪುಸ್ತಕ ನಮಗೆ ಕೊಡ್ಲಿಕ್ಕೆ ಬಂದಿದ್ದಾರೆ, ನಮಗೆಲ್ಲ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ಟು ಬ್ಯಾಂಗ್ಳೂರು ಸರ್, ರಿಪೀಟೆಡ್ಲಿ. ಸೊ ಶಾಜಿಯಾ, ಐ ವೆಲ್ಕಮ್ ಯು ಹೋಲ್ ಹಾರ್ಟೆಡ್ಲಿ ಟು ದಿಸ್ ಪ್ರೋಗ್ರಾಮ್, ಮೋಸ್ಟ್ ವೆಲ್ಕಮ್. ಆ್ಯಂಡ್ ಲಕ್ಷ್ಮಣ್ ಜಿ ಅವ್ರ ಗುರು, ಆಲ್ವೇಸ್ ಅವರು ಮಾರ್ಗದರ್ಶಿ ಇದೆಯರ್. ಸೊ ನಿಮ್ಮ ಸದಸ್ಯರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ನಮ್ಮ ಸಪ್ತಗಿರಿ ಗೌಡರು, ಅವರ ಜನಪ್ರಿಯತೆ ನೋಡ್ರಿ, ಎಲ್ಲರ ಪ್ರೀತಿ ಎಷ್ಟು ಚೆನ್ನಾಗಿ ಗಳಿಸ್ಕೊಂಡಿದ್ದೀರ ಅಂತ ಕಾಣುತ್ತೆ. ನಿಮಗೆ ಖಂಡಿತ ಏನೂ ಡೌಟ್ ಇಲ್ಲ, ಸಿಕ್ಸರ್ ಹೊಡಿದ್ದೀರಾ, ಗಾಂಧಿನಗರ ನೋಡ್ಕೊಂಡು. ಈಗಲೂ ಎಂ ಪಿ ಆಗಿ ಬಂದಿತ್ತು, ಬರಲಿಲ್ಲ ಯಾಕೆ ಬಂದಿದ್ದೆ, ಯಾಕೆ ಬೆಂಗಳೂರು ಬಿಟ್ಟು ಹೋಗಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಾರೆ, ಕರ್ನಾಟಕ ಬಿಟ್ಟು ಡಿಸೈಡ್ ಮಾಡ್ಕೊಂಡಾರೆ. ಅಲ್ಲಿಗೆ ಹೋದ್ರೆ ಬೇರೆಯವ್ರ ಜೊತೆ ಹೋಗ್ತಾರ, ಗಾಂಧಿನಗರ ಬಿಟ್ಟು ಹೋಗಲ್ಲ ಅಂತ ಗೊತ್ತಿದ್ದಾರೆ, ಓಕೆ ಇಲ್ಲೇ ರೀ. ಸೊ ಹಾಗಾಗಿ ಅನಿಲ್ ಶೆಟ್ಟರು ಬಹಳ ಉತ್ತಮವಾಗಿ ಮಾತಾಡಿ, ಯಾವಾಗಲೂ ಅನಿಲ್ ಶೆಟ್ಟಿಯವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿರ್ತಾರೆ, ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ. ಆತ್ಮೀಯರೇ, ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ, ಏನೊಂದು ಬರೀ ಕಲ್ಯಾಣ ಕಾರ್ಯಕ್ರಮಗಳನ್ನು ಹೇಳಿ ಒಂದು ವೆಲ್ಫೇರ್ ಪ್ರೋಗ್ರಾಮ್ಸ್ನ ಕೂಡ ಮೂಲಕನೇ ಜನರನ್ನ ಸೆಳೆಯುವಂಥದ್ದು ಮಾಡ್ತಾರೆ, ಅಥವಾ ಜಾತಿ ಆಧಾರಿತವಾಗಿ ಮಾತಾಡ್ತಾರೆ, ಅಥವಾ ಹಣಬಲ ಅಥವಾ ರಾಜಕೀಯ ಹುನ್ನಾರ ತಂತ್ರಗಾರಿಕೆ ಮೇಲೆ ಚುನಾವಣೆಗಳನ್ನು ನಡೆಸ್ತಾರೆ. ಒಂದಿಷ್ಟೇ ನಿರ್ದಿಷ್ಟವಾಗಿ ಎಲ್ಲ ಕ್ಷೇತ್ರಗಳನ್ನು ಸಲ್ಲುವಂಥ ಉತ್ತಮವಾಗಿ ಕಾರ್ಯ ಕೆಲಸಗಳನ್ನು ಮಾಡುವಂಥ ನಾಯಕರುಗಳು, ರಾಜಕೀಯ ಪಕ್ಷಗಳು ವಿರಳ. ಇದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಯಾವ ರೀತಿ ದೇಶದ ಆಡಳಿತವನ್ನು ಮಾಡಬೇಕು, ನಿರ್ವಹಣೆಯನ್ನು ಮಾಡಬೇಕು, ಪ್ರತಿಯೊಂದು ವಿಚಾರಕ್ಕೂ ಹೇಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿ, ಒಂದು ಉದಾಹರಣೆ ಅಂದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ. ನಿಮ್ಗೆ ಹೇಳ್ತಾ ಹೋದ್ರೆ ಈಗ ಅವ್ರ ಪ್ರಾರಂಭದಿಂದ ಅವರೇನು ಹೀಗೆ ಒಂದೇ ದಿನ ಈ ಸ್ಥಾನಕ್ಕೆ ಏರಿ ಬಂದಿಲ್ಲ, 15 ವರ್ಷ RSSನಲ್ಲಿ ಕೆಲಸ ಮಾಡಿ, 15 ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸವನ್ನು ಮಾಡಿ, 30 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ತದನಂತರ 13 ವರ್ಷ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ತದನಂತರ ಈಗ 10 ವರ್ಷ ಕಾಲ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಏನೊಂದು ಅನುಭವ ಒಬ್ಬ ಯುವಕನಾಗಿ ಒಬ್ಬ ವ್ಯಕ್ತಿಯಾಗಿ ಅನುಭವವನ್ನು ಪಡೆದಂಥದನ್ನ ಅದನ್ನೆಲ್ಲ
ಅಧಿಕಾರ ಅಥವಾ ಜವಾಬ್ದಾರಿ ಸಿಕ್ಕಿದಾಗ ಹೇಗೆ ಜನಪರವಾಗಿ ಕೆಲಸ ಮಾಡಬೇಕು, ಜನ ಏನು ಬಯಸ್ತಾರೆ, ನಾವೆಲ್ಲ ಏನೆಲ್ಲ ಮಾಡಬೇಕಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂಥ ವ್ಯಕ್ತಿನೇ ನರೇಂದ್ರ ಮೋದಿಯವರು. ಹೀಗೆ ಅವರ ದಾರಿ ಮತ್ತು ಪ್ರಯಾಣವನ್ನು ನೋಡಿದಾಗ ಒಂದು ಸ್ವಚ್ಛ ಭಾರತದಿಂದ ಪ್ರಾರಂಭವಾಗಿ ಏನೊಂದು ಡಿಜಿಟಲ್ ಭಾರತದವರೆಗೂ ಹೋಗಿ ಮೇಕ್ ಇನ್ ಇಂಡಿಯಾ, ವಿಕಸಿತ ಭಾರತ, ಆತ್ಮ ನಿರ್ಭರ್ ಭಾರತ್, ಈ ರೀತಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಆಯುಷ್ಮಾನ್ ಭಾರತ್, ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಇವತ್ತು ಜನಪರವಾಗಿ ಒಳ್ಳೆ ಆಡಳಿತ ಕೊಟ್ಟಿರೋದು ಪರಿಸರ, ಪ್ರಕೃತಿ, ಪ್ರಾಣಿ, ನೀರು, ಗಾಳಿ, ಧರ್ಮ, ಸಂಸ್ಕೃತಿ ಮನಸ್ಸಿಗಿರುವಂಥದ್ದಾಗುತ್ತೆ. ಬರೀ ಪೊಲಿಟಿಕ್ಸ್, ಎಷ್ಟು ಜನ ಆಡಳಿತಕ್ಕೆ ಒತ್ತನ್ನು ಕೊಡ್ತಾರೆ ನೀವು ನೋಡಿ. ಗೌರ್ನೆನ್ಸ್ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್. ಸರ್ಕಾರ ನೀವು ಯಾಕೆ ಅಧಿಕಾರಕ್ಕೆ ತರ್ತೀರಾ, ಒಂದು ರಾಜಕೀಯ ಪಕ್ಷನ ಅಧಿಕಾರಕ್ಕೆ ತರೋದು ಯಾಕೆ, ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ. ನಿರ್ದಿಷ್ಟವಾಗಿ ಬೆಂಚ್ ಮಾರ್ಕ್ ಮಾಡಿ ಇದೇ ರೀತಿ ಕೆಲಸವನ್ನು ಮಾಡಿ ಇದೇ ರೀತಿ ಉತ್ತಮವಾಗಿ ಜನರಿಗೆ ಉಪಯೋಗ ಆಗೋ ರೀತಿ ಬೆಂಚ್ ಮಾರ್ಕಿಂಗ್ ಮಾಡ್ತಾರೆ. ಈ ಕಂಪ್ಯಾರಿಸನ್ ಏನು ಈ ಸರ್ಕಾರದ್ದು, ಕಳೆದ ಯು ಪಿ ಎ ಸರ್ಕಾರದಲ್ಲಿ 10 ವರ್ಷ ಹೇಗೆ ಆಡಳಿತ ಕೊಟ್ಟಿದ್ರು, ಈಗ ಎನ್ ಡಿ ಎ ಸರ್ಕಾರ 10 ವರ್ಷ ಹೇಗೆ ಆಡಳಿತ ಕೊಡ್ತು, ಕಂಪ್ಯಾರಿಸನ್ನೇ ತಗೊಳ್ಳಿ. ಯಾವ ವಿಚಾರದಲ್ಲಾರ ತಗೊಳ್ಳಿ, ಅದು ಗ್ರೋತ್ ರೇಟ್ ಅಲ್ಲಾರ ತಗೊಳ್ಳಿ, ಇನ್ಫ್ಲೇಷನ್ ಬೆಲೆ ಏರಿಕೆನಲ್ಲಾರ ತಗೊಳ್ಳಿ, ಆರ್ಥಿಕ ಬೆಳವಣಿಗೆನ ತಗೊಳ್ಳಿ, ಅಥವಾ ಬಡತನ ನಿರ್ಮೂಲನೆ ತಗೊಳ್ಳಿ, ಅಥವಾ ಬಡವರಿಗೆ ಹೇಗೆ ಸಹಾಯ ಆಯಿತು, ರೈತರಿಗೆ ಹೇಗೆ ಸಹಾಯ ಆಯಿತು, ಯುವಕರಿಗೆ ಹೇಗೆ ಸಹಾಯ ಆಯಿತು, ಮಹಿಳೆಯರಿಗೆ ಹೇಗೆ ಸಹಾಯ ಆಯಿತು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆಡಳಿತವಾಗಿ, ಯಾವ ವಿಚಾರದಲ್ಲಾರ ತಗೊಳ್ಳಿ, ಕಂಪೇರೆ ಮಾಡೋಕ್ಕಾಗಲ್ಲ. ನೀವು ಯಾವ ಕ್ಷೇತ್ರದಲ್ಲೂ ಅವ್ರಿಗೂ ನಮಗೂ ಕಂಪ್ಯಾರಿಸನ್ ಇಲ್ಲ. ಹಾಗಾಗಿ ಯಾವ ಮುಖವತ್ತು ಕಾಂಗ್ರೆಸ್ ಪಕ್ಷ ಮತವನ್ನು ಅಲ್ಲಿ ಅವರು ಇವತ್ತು ಪ್ರಶ್ನೆ ಮಾಡುವಂಥದ್ದಾಗ್ತಿದೆ. ಇವತ್ತು ಚುನಾವಣೆ ನಡೀತಿರೋದು ವಿಧಾನಸಭೆ ಚುನಾವಣೆ ಅಲ್ಲ, ಸ್ಥಳೀಯ ಚುನಾವಣೆ ಅಲ್ಲ, ನಡೀತಿರೋದು ದೇಶದ ಚುನಾವಣೆ. ಹಾಗಾಗಿ ನರೇಂದ್ರ ಮೋದಿಯವರಿಗೆ ಹೋಲಿಸುವಂಥ ವ್ಯಕ್ತಿ ಬೇರೆ ಪ್ರತಿಪಕ್ಷದಲ್ಲಿ ಯಾರಿದ್ದಾರೆ, ಯಾವ ಆಧಾರಿತವಾಗಿ ಕೇಳ್ತಿದ್ದಾರೆ. ಇಲ್ಲಿ ಹೇಳ್ತಾರೆ ಶಿವಕುಮಾರ್ ಗ್ಯಾರಂಟಿ, ಸಿದ್ದರಾಮಯ್ಯ ಹೇಳ್ತಾರೆ ನಮ್ಗೆ ಗ್ಯಾರಂಟಿ ಕೊಟ್ಟಿದ್ದೀನಿ, ಆ ಗ್ಯಾರಂಟಿಗೆ ಓಟ್ಕೊಂಡಿದ್ದ. ನರೇಂದ್ರ ಮೋದಿಯವರು ಯಾವ ಗ್ಯಾರಂಟಿ ಕೊಟ್ಟಿಲ್ಲ, ಗ್ಯಾರಂಟಿನೂ ಕೊಟ್ಟಿದ್ದಾರೆ, ಕಲ್ಯಾಣ ಕಾರ್ಯಕ್ರಮನೂ ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ, ಜೀವವನ್ನು ರಕ್ಷಣೆ ಮಾಡಿರುವಂತಹ ನಾಯಕನೇ ನರೇಂದ್ರ ಮೋದಿ. ಇವ್ರು ಹೇಳಿ ಜೀವನಾಂಶ ಕಟ್ಟಲಿಕ್ಕೆ ಲೈವ್ಲಿಹುಡ್, ಹೌ ಟು ಬಿಲ್ಡ್ ಎ ಲೈವ್ಲಿಹುಡ್ ಅಂತ ಒಂದು ಈ ಸರ್ಕಾರ ಮಾಡಿ ತೋರಿಸ್ಲಿ. ಲೆಟ್ ದಮ್ ಶೋ ಹೌ ಲೈವ್ಲಿಹುಡ್ಸ್ ಕ್ಯಾನ್ ಬಿ ಬಿಲ್ಡ್, ಹೌ ಕೆರಿಯರ್ಸ್ ಕ್ಯಾನ್ ಬಿ ಬಿಲ್ಡ್. ಬರೀ ಸರ್ಕಾರದಲ್ಲಿ ಸಾಲ ತಗೊಂಡು ಕಲ್ಯಾಣ ಕಾರ್ಯಕ್ರಮ ಮಾಡೋದಲ್ಲ, ಬದುಕನ್ನು ಕಟ್ಟೋದು ಹೇಗೆ, ಬದುಕನ್ನು ಹೇಗೆ ಕಟ್ಟಿಸ್ಬೋದು ಅಂತ ಹೇಳುವಂತ ರೀತಿಯಲ್ಲಿ ಸರ್ಕಾರವನ್ನು ನಡೆದಿರುವಂತ ದಾರಿ ಏನು. ಇವತ್ತು ಯಾವ್ದಾರ ಒಂದು ರಾಜ್ಯ ಸರ್ಕಾರ ಅಂದಿದ ತಕ್ಷಣ ರೈತರ ನೆರವಿಗೆ ಒಂದೇ ಒಂದು ಬೆಂಬಲ ಬೆಲೆ ಕೊಟ್ಟಿರೋದಿದೆಯಾ, ಯಾವ್ದಾರ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ನನ್ನ ತೆರಿಗೆ ನನ್ನ ಹಕ್ಕು, ನನ್ನ ನೀರು ನನ್ನ ಹಕ್ಕು, ಯಾವ್ದು ಕಂಪೇರ್ ಮಾಡ್ತಿದ್ದಾರೆ. ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಹಣ ಕೊಟ್ಟಿದ್ರು, ಎನ್ ಡಿ ಎ ಸರ್ಕಾರದಲ್ಲಿ ಯಾವ ರೀತಿ ಹಣ ಕೊಟ್ಟಿದ್ರು.